ಸೀಸನ್ ತ್ರೀ ಪಾರ್ಟ್ ಬಾಯ್ ಆರೋಗ್ಯ ಮಿಲ್ಕ್ ಅಂಡ್ ಕರ್ಡ್ ನಮ್ಮ ಅಡುಗೆ ಮನೆ ಔಷಧಾಲಯ ಆರೋಗ್ಯ ಅಡುಗೆಗೆ ಸ್ವಾಗತ ಇವತ್ತು ಆರೋಗ್ಯ ಅಡುಗೆ ಮಾಡಿ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ಮೈಸೂರಿನ ಶ್ರೀ ಮಾಯಾಕಾರ ಗುರುಕುಲ ಸಂಸ್ಥಾಪಕರು ಅಸ್ಟ್ರಾಲಜರ್ ಮತ್ತು ವಾಸ್ತು ಎಕ್ಸ್ಪರ್ಟ್ ವಿದ್ವಾನ್ ಮೂಗೂರು ಶ್ರೀ ಮಧು ದೀಕ್ಷಿತ್ ಗುರುಜಿ ಅವರು ಲೆಟ್ಸ್ ವೆಲ್ಕಮ್ ಮಧು ದೀಕ್ಷಿತ್ ಗುರುಜಿ ನಮಸ್ತೆ ಅಮ್ಮ ಚೆನ್ನಾಗಿದ್ದೀರಾ ನಮಸ್ತೆ ಸರ್ ನಾನು ಚೆನ್ನಾಗಿದೀನಿ ಮತ್ತೆ ಮತ್ತೆ ಸ್ವಾಗತ ನಿಮಗೆ ನಿಮಗೆ ಸ್ವಾಗತ ಸಾವಿರಚಿ ಕಾರ್ಯಕ್ರಮಕ್ಕೆ ಥ್ಯಾಂಕ್ಸ್ ಅಮ್ಮ ಓಕೆ ಇವತ್ತು ಗುರುಗಳೇ ಯಾವ ಆರೋಗ್ಯ ಅಡುಗೆನ ತೋರಿಸ್ಕೊಡ್ತಾ ಇದ್ದೀರಾ ಇವತ್ತು ದೇಸಿ ಅಡುಗೆ ಅಜ್ಜಿಯ ಹಸಿಗೊಜ್ಜು ಅಂತ ಹಸಿಗೊಜ್ಜು ಹಸಿಗೊಜ್ಜು ಅಂತ ತುಂಬಾ ಸರಿ ಏನಾಗ್ಬಿಡುತ್ತೆ ಹೋಗಿರ್ತೀವಿ ಅಥವಾ ಹೊರಗಡೆ ಎಲ್ಲ ಏನೇನೋ ಫುಡ್ ತಿನ್ಕೊಂಡ್ ಬಂದ್ಬಿಟ್ಟಿರ್ತೀವಿ ಸರಿ ಹೋಗಿರಲ್ಲ ಮತ್ತೆ ಅಡಿಗೆ ಮಾಡೋ ಅಷ್ಟು ಇರಲ್ಲ ಇನ್ಸ್ಟೆಂಟ್ ಆಗಿ ಬೇಗ ಏನಾದ್ರು ಆಗ್ಬೇಕು ಅಂತಂದ್ರೆ ಇದು ಆರೋಗ್ಯವಾಗೂ ಇರತ್ತೆ ಮತ್ತು ನಿಮ್ಮ ನಾಲ್ಕೆಯಲ್ಲ ಕೆಟ್ಟಿರುತ್ತಲ್ಲ ಅದನ್ನೆಲ್ಲ ಸರಿ ಮಾಡತ್ತೋಹೋ ಸೂಪರ್ ಗುರುಗಳೇ ಅದ್ರ ಜೊತೆಗೆ ಇವತ್ತು ವಾಸ್ತು ಟಿಪ್ಸ್ ಗಳನ್ನು ಕೂಡ ಎಂದಿನಂತೆ ಕೊಟ್ಟೆ ಕೊಡ್ತೀರಾ ಹಾಗಾದ್ರೆ ಶುರು ಅಲ್ಲ ಖಂಡಿತ ಖಂಡಿತ ಓಕೆ लेट्स ಸ್ಟಾರ್ಟ್ ಹಾಗಾದ್ರೆ ಸೊ ಅಜ್ಜಿಯ ಹಸಿ ಗೊಜ್ಜು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಟ್ ಡೌನ್ ಮಾಡ್ಕೊಳ್ಳಿ ಅಜ್ಜಿಯ ಹಸಿ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣಿನ ರಸ ಎರಡು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಈರುಳ್ಳಿ ಎರಡು ಎಸಳು ಬೆಳ್ಳುಳ್ಳಿ ಒಂದು ಹಿಡಿ ತೆಂಗಿನಕಾಯಿ ತುರಿ ಒಂದು ಚಮಚ ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸರ್ ಈಗ ನೀವು ಅಜ್ಜಿಯ ಹಸಿ ಗೊಜ್ಜು ಮಾಡ್ತಾ ಇದೀರಲ್ಲ ಇದು ಆರೋಗ್ಯಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಮೊದಲನೇದಾಗಿ ಇದು ಯಾವುದೇ ತರಹದ ಗ್ಯಾಸ್ ಬೇಕಿಲ್ಲ ಒಲೆ ಬೇಕಿಲ್ಲ ಬೆಂಕಿ ಬೇಕಿಲ್ಲ ಯಾವ್ದನ್ನು ಉಪಯೋಗಿಸ್ತೇ ಅದರಿಂದ ಯಾವಾಗ ನಾವು ಜಾಸ್ತಿ ಬೇಯಿಸ್ತೇ ಇರುವ ಉಪಯೋಗಿಸ್ತೀವೋ ಆವಾಗ ಆರೋಗ್ಯಕ್ಕೆ ನಮಗೆ ಒಳ್ಳೇದು ಎರಡನೇದಾಗಿ ಬಂದು ಕೆಟ್ಟಿರುವಂತಹ ಕೆಟ್ಟ ಸರಿಪಡಿಸುವಂತದ್ದು ಜೊತೆಗೆ ಚಟುವಟಿಕೆಯನ್ನು ಕೊಡುವಂಥದ್ದು ಈ ಆಹಾರದ ವಿಶೇಷತೆ ಓಕೆ ಗುರುಗಳೇ ಈಗ ವಾಸ್ತು ಏನು ಸ್ವಲ್ಪ ಕೇಳೋದಿದೆ ಅದಕ್ಕಿಂತ ಮುಂಚೆ ಶುರು ಮಾಡಬೇಡ ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ಒಂದು ಅಲ್ಲಿ ನಾವು ಸ್ವಲ್ಪ ಈ ಹುಣಸೆ ಹುಳಿಯನ್ನ ಹಾಕೋಬೇಕಮ್ಮ ಸ್ವಲ್ಪ ಅಂದ್ರೆ ಒಂದು ಈಗ ಒಂದು ಹಿಡಿ ಹುಣಸೆ ಹಣ್ಣನ್ನ ಹಿಡಿ ಅಥವಾ ಒಂದು ನಿಂಬೆ ಹಣ್ಣು ಗಾತ್ರದ ಒಂದು ಸೋಸ್ಕೊಂಡು ಇದನ್ನ ಹಾಕಬೇಕು ಇದಾದ್ಮೇಲೆ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಓಕೆ ಎರಡು ಸ್ಪೂನ್ ಖಾರದ ಪುಡಿ ಹಾ ಅಂದ್ರೆ ನೀವು ಎಷ್ಟು ಉಪಯೋಗಿಸ್ಕೊಂಡಿರ್ತೀರೋ ಅಲ್ಲಿಗೆ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಅಂತ ಮಾಡ್ಕೊಂಡಿರ್ತೀರೋ ಅದ್ರ ಪ್ರಕಾರ ಮಾಡಬೇಕು ಇದೊಂದು ಎರಡು ಮೂರು ಜನಕ್ಕೆ ಆಗಷ್ಟು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಮತ್ತೆ ಒಂದು ಮುಕ್ಕಾಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಒಂದು ಪುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಒಂದಿಬ್ರು ಮೂರ್ ಜನಕ್ಕಾದ್ರೆ ಒಂದ್ ಈರುಳ್ಳಿ ಆದ್ರೆ ಸಾಕಾಗುತ್ತೆ ಇದು ಅದಾದ್ಮೇಲೆ ಸ್ವಲ್ಪ ಒಂದು ಎರಡು ಅಮ್ಮ ಬೆಳ್ಳುಳ್ಳಿಯನ್ನ ಸಿಪ್ಪೆ ಹಿಡ್ದು ಹಾಕೋಬೇಕು ಅದನ್ನ ಕುಟ್ಬೇಕು ಅದಾದ್ಮೇಲೆ ಮೆಣಸಿಕಾಯಿ ಅಮ್ಮ ನೋಡ್ಬಿಟ್ಟು ಬೇಕು ಅಂದ್ರೆ ಅದನ್ನು ಕೂಡ ಸ್ವಲ್ಪ ಕುತ್ಬಿಟ್ಟು ಒಂದು ಅರ್ಧ ಹೆಸಳಷ್ಟು ಮೆಣಸಿಕಾಯಿನ ಹಾಕೋಬಹುದು ಇಲ್ಲ ಅಂದ್ರೆ ಅದರ ಅವಶ್ಯಕತೆ ಇಲ್ಲ ಅದಾದ್ಮೇಲೆ ನಾವು ಮಾಡ್ಬೇಕಾಗಿರುವಂತದ್ದು ತೆಂಗಿನಕಾಯಿನ ಹಾಕಬೇಕು ಒಂದು ಇಡಿಯಷ್ಟು ಬರುವಷ್ಟು ನೀವು ತೆಂಗಿನಕಾಯಿನ ಇದಕ್ಕೆ ಹಾಕೋಬೇಕಾಗ್ತದೆ ಈಗ ನೀವು ಅಚ್ಕರ ಪುಡಿ ಹಾಕಿರೋದ್ರಿಂದ ಖಾರ ಇದೇ ಇದೆಯಲ್ಲ ಅಂತ ಹೇಳಿ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿ ನಾನು ತೆಗೆದುಕೊಂಡಿಲ್ಲ ನಿಮಗೆ ಖಾರ ಕಮ್ಮಿ ಆಯ್ತು ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ನೀವು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ಹಾಕಿನ್ ಮುಂಚೆ ನಿಮ್ಗೆ ಅನ್ನಕ್ಕೆ ಕಲಸಿಗೆ ಸ್ವಲ್ಪ ಹಾಯಿಲ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಬಾರ್ದು ಒಂದ್ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿಗೆ ನಮ್ದು ಅಜ್ಜಿಯ ಹಸಿ ಗೊಜ್ಜು ರೆಡಿ ಆಗಿದೆ ಇದನ್ನ ನಾವು ಸ್ವಲ್ಪ ಅನ್ನಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡ್ಕೊಬೇಕು ಉಂಡೆ ಮಾಡ್ಕೊಂಡು ತಿನ್ನೋದು ಓಹೋ ಸೂಪರ್ ಕೈ ತುತ್ತ ಅಮ್ಮನ ಕೈ ತುತ್ತು ಅಂತ ಏನ್ ಹೇಳ್ತೀವಿ ಅದೇ ತರ ಇದನ್ನ ಈ ಗೊಜ್ಜನ್ನ ಅನ್ನಕ್ಕೆ ಕಲ್ಸ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ಬೇಕು ಅಂದ್ರೆ ಚೀರು ತುಪ್ಪ ಕೂಡ ನೀವು ಹಾಕೋಬಹುದು ಕಲ್ಸಿ ಉಂಡೆ ಮಾಡಿ ತಿನ್ನೋದ್ರಿಂದ ಕೆಟ್ಟಿರುವಂತಹ ನಾಲ್ಗೆ ಸರಿ ಹೋಗುತ್ತೆ ಮತ್ತು ನಿಮ್ಗೆ ಮೂಡ್ ಫ್ರೆಶ್ ಆಗುತ್ತೆ ಸೂಪರ್ ಗುರುಗಳೇ ಈಗ ವಾಸ್ತು ಬಗ್ಗೆ ಮಾತಾಡೋದಾದ್ರೆ ಅಡಿಗೆ ಮನೆಯಲ್ಲಿ ಆ ಸ್ಟವ್ ಎಲ್ಲಿಡಬೇಕು ಅದು ಯಾವ ದಿಕ್ಕಿನಲ್ಲಿ ಇರಬೇಕು ಯಾವ್ದಾದ್ರು ಒಂದೆರಡು ವಿಚಾರಗಳನ್ನ ವಾಸ್ತು ಅಂತ ಬಂದಾಗ ಬಹಳ ಪ್ರಮುಖವಾಗಿ ಅಡಿಗೆ ಮನೆ ಯಾಕಂದ್ರೆ ಹೆಣ್ಣು ಮಕ್ಕಳು ಜಾಸ್ತಿ ಕಾಲವನ್ನು ಕಳೆಯುವಂತ ಜಾಗ ಮತ್ತು ಲಕ್ಷ್ಮಿಯ ಜಾಗ ಮತ್ತು ಅಭಿವೃದ್ಧಿಯ ಸಂಕೇತ ವೆಲ್ತ್ ನ ಇಂಡಿಕೇಟ್ ಮಾಡುತ್ತೆ ಯಾವಾಗಲೂ ಕೂಡ ನಿಮ್ಮ ಸ್ಟವ್ ಬಂದು ಆಗ್ನೇಯ ಮಾಡಿರ್ತಾರೆ ಅಂತಂದ್ರೆ ದಕ್ಷಿಣಾಭಿಮುಖವಾಗಿ ಮಾಡ್ಬಿಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ದಕ್ಷಿಣಾಭಿಮುಖವಾಗಿ ನಾವು ನೋಡ್ಕೊಂಡು ಅಡಿಗೆಯನ್ನು ಮಾಡಬಾರದು ಮತ್ತೆ ಈ ಒಲೆಯ ಪೊಸಿಷನ್ ನಾವು ಶಾಸ್ತ್ರ ಸಂಪೂರ್ಣವಾಗಿ ಹೇಳುತ್ತೆ ನಾವು ಪಶ್ಚಿಮಾಭಿಮುಖವಾಗಿ ಇಲ್ಲ ಪೂರ್ವಾಭಿಮುಖವಾಗಿ ಅಡಿಗೆ ಮಾಡಬೇಕು ಅಂತ ಮತ್ತೆ ನಾವು ಬಳಸುವಂತಹ ಒಲೆ ಹೇಗಿರ್ಬೇಕು ಅನ್ನೋದು ಬಹಳ ಪ್ರಮುಖವಾಗಿ ನೀವು ತಿಳ್ಕೊಬೇಕಾಗ್ತದೆ ಆ ಒಲೆಗಳು ಯಾವಾಗ್ಲೂ ಕೂಡ ಇರಬೇಕು ಯಾವುದೇ ಕಾರಣಕ್ಕೂ ಮೂರು ಒಲೆಗಳನ್ನ ನಾವು ಬಳಸಬಾರ್ದು ಬರ್ನರ್ಸ್ ಅಂತ ಏನ್ ಹೇಳ್ತೀವಿ ಅದು ನಾಲ್ಕನ್ನ ಉಪಯೋಗಿಸ್ಬೇಕು ಯಾಕಂದ್ರೆ ನಮ್ಮ ಮನುಷ್ಯಾಲಯ ಚಂದ್ರಿಕಾ ಸ್ಪಷ್ಟವಾಗಿ ಹೇಳತ್ತೆ ನಾಲ್ಕು ಒಲೆಯಲ್ಲಿ ನೀವು ಅಡಿಗೆಯನ್ನು ಮಾಡೋದ್ರಿಂದ ಕುಟುಂಬ ಅಭಿವೃದ್ಧಿಯನ್ನ ಹೊಂದುತ್ತೆ ಎರಡು ಒಲೆ ಇರುತ್ತಲ್ಲ ಅವರು ಎರಡು ಉಪಯೋಗಿಸ್ಬೋದಮ್ಮ ಒಂದು ಒಲೆ ಕೂಡ ಆಪ್ಷನಲ್ ಆಗಿ ನಾವು ಉಪಯೋಗಿಸ್ಬೋದು ಆದ್ರೆ ಬೆಸ ಸಂಖ್ಯೆ ಒಂದು ಮೂರು ಅಹ್ ಮೂರು ಐದು ಒಲೆಗಳನ್ನ ಯಾವ್ದೇ ಕಾರಣಕ್ಕೂ ಉಪಯೋಗವನ್ನ ನಾವು ಮಾಡಬಾರ್ದು ಮತ್ತು ದಕ್ಷಿಣಾಭಿಮುಖವಾಗಿ ತಿರುಕೊಂಡು ಯಾವ್ದೇ ಕಾರಣಕ್ಕೂ ಅಡಿಗೆಯನ್ನು ಮಾಡಬಾರ್ದು ಒಂದ್ ವೇಳೆ ಬಳಸ್ತಾರೆ ಈಗ ತುಂಬಾ ಜನ ಮನೆಯಲ್ಲಿ ಎರಡು ಒಲೆ ಆ ತರದ್ದೇ ಇರುತ್ತೆ ಅದರಿಂದ ಏನ್ ದುಷ್ಪರಿಣಾಮ ಅಂತ ನೋಡಿ ಏನಾಗುತ್ತೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರುತ್ತೆ ಮತ್ತು ಆ ಮನೆಯ ಹೆಣ್ಣು ಮಗಳು ಯಾವುದೇ ಕಾರಣಕ್ಕೂ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ ಅಂತ ಹೇಳಿ ಶಾಸ್ತ್ರದ ಉಲ್ಲೇಖ ಇದೆ ಅದ್ರ ಜೊತೆಗೆ ನಾವು ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಅಡಿಗೆ ಒಲೆ ಇಟ್ಬಿಟ್ಟು ತುಂಬಾ ನಿಯರೆಸ್ಟ್ ಅಲ್ಲಿ ಸಿಂಕ್ ಸಿಂಕನ್ನ ಇಡ್ತೀವಿ ಇಲ್ಲ ಅಂತಂದ್ರೆ ದಕ್ಷಿಣದಲ್ಲಿ ನನ್ಗೆ ಬಲಗೈ ಬೇಗ ಉಪಯೋಗಕ್ಕೆ ಬರುತ್ತೆ ತೊಳ್ಕೊಳಕ್ ಈಸಿ ಆಗುತ್ತೆ ಅಂತ ಹೇಳಿ ದಕ್ಷಿಣದಲ್ಲಿ ನಾವು ಸಿಂಕನ್ನ ಇಟ್ಬಿಟ್ಟಿರ್ತೀವಿ ಇದು ಕೂಡ ತುಂಬಾ ನೆಗೆಟಿವ್ ಆಗುತ್ತೆ ಯಾಕಂತಂದ್ರೆ ಅಗ್ನಿ ದಿಕ್ಕಲ್ಲಿ ನೀರಿನ ಅಂಶ ಆದಷ್ಟು ಕಡಿಮೆ ಇರಬೇಕು ದಕ್ಷಿಣ ನಿಮ್ಗೆ ಅಗ್ನಿಯ ದಿಕ್ಕು ಅಂತಂದ್ರೆ ಫೈರ್ ಝೋನ್ ಆಗಿರೋದ್ರಿಂದ ಅಲ್ಲಿ ವಾಟರ್ನ ಬಂದು ಇಡಬಾರ್ದು ಇದರಿಂದ ಮನೆಯಲ್ಲಿ ಹೆಣ್ಮಕ್ಳಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಹರ್ನಿಯ ಆಗುವಂಥದ್ದು ಮತ್ತು ನೀವು ಎಷ್ಟು ಟ್ಯಾಪ್ನ ಅಲ್ಲಿ ಯೂಸ್ ಮಾಡ್ತೀರೋ ಅಷ್ಟು ಹಣದ ಕೊರತೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಆಗ್ತದೆ ಅದರಿಂದ ಈ ವಿಚಾರಗಳನ್ನ ನೀವು ಗಮನದಲ್ಲಿಟ್ಕೊಂಡ್ರೆ ಖಂಡಿತವಾಗಿಯೂ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ನೀವು ಹೇಳಿದಂತಹ ಎಲ್ಲ ಟಿಪ್ಸ್ ಅನ್ನ ನಮ್ಮ ವೀಕ್ಷಕರು ಖಂಡಿತ ಫಾಲೋ ಮಾಡ್ತಾರೆ ತುಂಬಾ ಉಪಯುಕ್ತವಾದಂತಹ ಆರೋಗ್ಯ ಅಡುಗೆನ ತೋರಿಸಿದ್ರಿ ಜೊತೆಗೆ ಒಂದು ಒಳ್ಳೆ ವಾಸ್ತು ಸಲಹೆಗಳನ್ನ ಕೂಡ ಕೊಟ್ರಿ ಗುರುಗಳೇ ಅಜ್ಜಿಯ ಹಸಿಗೊಜ್ಜು ರೆಡಿ ಇದೆ ಟೇಸ್ಟ್ ಅಂತ ಗುರುಗಳು ಎಷ್ಟು ಸುಲಭವಾಗಿ ಆರೋಗ್ಯ ಅಡುಗೆನ ತೋರಿಸಿದ್ರಲ್ಲ ಅಜ್ಜಿಯ ಹಸಿ ಗೊಜ್ಜು ರೆಡಿ ಇದೆ ಬಿಸಿಯನ್ನು ಕಲ್ಸ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಅಂತ ಗುರುಗಳು ಹೇಳ್ತಾ ಇದಾರೆ ನಾನು ಟೇಸ್ಟ್ ಮಾಡಿ ಬಿಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಗುರುಗಳು ಅಜ್ಜಿಯ ಹಸಿ ಗೊಜ್ಜನ ಹೇಗ್ ಮಾಡಿದ್ರು ಅಂತ ಒಂದ್ಸಲ ಕ್ವಿಕ್ ಆಗಿ ಬನ್ನಿ ಅಜ್ಜಿಯ ಹಸಿಗೊಜ್ಜು ಮಾಡುವ ವಿಧಾನ ಒಂದು ಬೌಲಿಗೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸ ಎರಡು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಈರುಳ್ಳಿ ಜಜ್ಜಿಕೊಂಡಿರುವ ಎರಡು ಎಸಳು ಬೆಳ್ಳುಳ್ಳಿ ಒಂದು ಹಿಡಿ ತೆಂಗಿನಕಾಯಿ ತುರಿ ಒಂದು ಚಮಚ ಎಣ್ಣೆ ಸೇರಿಸಿ ಬೆರೆಸಿದರೆ ರುಚಿಕರವಾದ ಅಜ್ಜಿಯ ಹಸಿಗೊಜ್ಜು ಸವಿಯಲು ಸಿದ್ಧ ಅಜ್ಜಿಯ ಹಸಿಗೊಜ್ಜು ರೆಡಿ ಇದೆ ಫಸ್ಟ್ಗೆ ಹಾಗೆ ಮಾಡ್ತೀನಿ ಅದಾದ್ಮೇಲೆ ಮಾಡ್ಕೊಂಡು ತಿನ್ನೋಡ್ತೀನಿ ಹೇಗಿದೆ ಹಸಿ ಹಸಿಯಾಗಿದೆ ಬಟ್ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಅನ್ನೋ ಜೊತೆಗೆ ನೋಡೋಣ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಏನಾದ್ರು ಹಾಕೋಬೇಕು ಇಲ್ಲ ಹಂಗೆ ತಿನ್ನಮ್ಮ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಆಗಿ ಅನಿಸ್ತಾ ಇದೆ ಟೇಸ್ಟ್ ಹ್ಮ್ ಗುರುಗಳು ಹೇಳಿದ ಹಾಗೆ ದೇಸಿ ಸ್ಟೈಲ್ ಅಲ್ಲಿ ಮಾಡ್ಕೊಟ್ಟಿದಾರೆ ನಮ್ ಹಿರಿಯರೆಲ್ಲ ಹಿಂದೆ ಯಾವುದೇ ಒಂದು ಅಡುಗೆ ಸಾಮಾನುಗಳು ಇಲ್ಲದೆ ಇದ್ದಾಗ ಮನೇಲಿ ಏನ್ ಸಿಗುತ್ತೋ ಅದನ್ನೇ ಹಾಕೊಂಡು ಮಾಡ್ತಾ ಇದ್ರು ಬಟ್ ಬಟ್ ತುಂಬಾ ರುಚಿಕರವಾಗಿರ್ತಾ ಇತ್ತು ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಗುರುಗಳೇ ಕೇವಲ ಆರೋಗ್ಯ ಅಡುಗೆ ಅಷ್ಟೇ ಅಲ್ಲ ಕೆಲವೊಂದು ವಾಸ್ತು ಟಿಪ್ಸ್ ಗಳನ್ನ ಕೂಡ ನಮ್ಮ ಸವಿರುಚಿ ವೀಕ್ಷಕರಿಗೆ ನೀವು ಕೊಟ್ರಿ ಥ್ಯಾಂಕ್ ಯು ವೆರಿ ಮಚ್ ಹೀಗೆ ಬರ್ತಾ ಇರಿ ಇದೇ ಉತ್ತಮವಾದ ಆರೋಗ್ಯ ಅಡುಗೆ ಜೊತೆಗೆ ವಾಸ್ತು ಬಗ್ಗೆ ಹಲವಾರು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ನೀವು ಇದೇ ತರ ಶೇರ್ ಮಾಡ್ತಾನೆ ಇರಿ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ದಿನಗಳಲ್ಲಿ ತುಂಬಾ ಇನ್ನೂ ಅನೇಕ ಇಂಟೀರಿಯರ್ ಆಗಿರ್ಬೋದು ಅಥವಾ ಅಡುಗೆ ಮನೆಯ ಹೇಗೆ ಇಟ್ಕೋಬೇಕು ಅನ್ನುವಂಥ ವಿಚಾರ ಇರಬಹುದು ಎಲ್ಲ ವಿಚಾರಗಳನ್ನ ಸವಿರುಚಿ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಆ ಮಲೆಮಾದೇಶ್ವರ ಅನುಗ್ರಹ ಕಲಾಸವಿನ ಎಲ್ಲಾ ವೀಕ್ಷಕರಿಗಿರ್ಲಿ ವೀಕ್ಷಕರೇ ನೋಡಿದ್ರಲ್ಲ ಗುರುಗಳು ಅಜ್ಜಿಯ ಹಸಿ ಗೊಜ್ಜನ್ನ ಮಾಡ್ತೋರ್ಸಿದ್ರು ಜೊತೆಗೆ ಹಲವಾರು ವಾಸ್ತು ಟಿಪ್ಸ್ ಕೊಟ್ಟರು ನಿಜವಾಗ್ಲು ನಮ್ಮ ಅಜ್ಜಿ ಅಡುಗೆನೆ ನೆನಪು ಮಾಡ್ತು ಮಾಡೋದಕ್ಕೆ ಕೂಡ ತುಂಬಾನೇ ಈಸಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ನೋಡಿ ನೀವು ನೋಡ್ತಾ ಇದ್ರ ಸವಿರುಚಿ ಸೀಸನ್ ತ್ರೀ ಪಾರ್ಡ್ ವೈ ಆರೋಗ್ಯ ಅಮೇಲಿಕಾಂಡ್ ಕಾರ್ಡ್ ಈಗ ತಗೊಂಡ್ ಒಂದು ಸಣ್ಣ ಬ್ರೇಕ್ ಬ್ರೇಕ್ ಆದ್ಮೇಲೆ ಮತ್ತೊಂದು ಉತ್ತಮವಾದ ಅಡುಗೆನ